ಉಸಿರಾಟದ ತೊಂದರೆ ಹೆಚ್ಚಾಗಿ ಕಾಣಿಸ್ಕೊಳ್ತಿದೆ ಅಂತೇಳಿ. ಸ್ವಲ್ಪ ಇವಾಗ ಕಫ ಕಟ್ಟಿದ್ರು ಕೂಡ ಉಸಿರಾಟದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಎಲ್ಲರೂ ಕೂಡ ಭಯ ಪಟ್ಕೊಂಡು ಆಸ್ಪತ್ರೆಗೆ ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಮನೆಯಲ್ಲೇ ಇದಕ್ಕೆ ಏನಾದರೂ ಮಾಡಬಹುದಾ? ಗುಡ್ ಮಾ, ಇದು ಉಸಿರಾಟದ ಕಷ್ಟ ಯಾವಾಗುತ್ತೆ ಅಂದರೆ ನಿಜವಾಗ್ಲೂ ಶ್ವಾಸಕೋಶದಲ್ಲಿ ನೀರು ಇನ್ಫ್ಲಮೇಷನ್ ಅಂತೀವಿ. ಇಲ್ಲಿ ಜನಗಳಿಗೆ ಅರ್ಥ ಆಗ ಒಂಚೂರು ಅದನ್ನು ಸೈನ್ಸ್ ಹೇಳ್ತೀನಿ. ಅದಕ್ಕೆ ಮೊದಲು ಭಯದಿಂದನೂ ಉಸಿರಾಡಿದ ಕಷ್ಟ ಆಗುತ್ತೆ, ಸುಮ್ಮ ಸುಮ್ಮನೆ ಎದುರ್ಕೊಳ್ಳೋದು, ಯಾಕೋ ಉಸಿರು ಸಿಕ್ಕಾಕೊಂಡು ಹೋಗ್ಬಿಡ್ತು. ಎಷ್ಟೋ ಜನ ಬರ್ತಾರೆ, ಅಯ್ಯೋ ಉಸಿರಾಡೋಕ್ಕೆ ಆಗ್ತಿಲ್ಲ ಡಾಕ್ಟ್ರೆ, ಇಲ್ಲೇ ಸಿಕ್ಕಾಕೊಂಬಿಟ್ಟು ನಾನು ಹೇಳ್ತೀನಿ ಅಣ್ಣ. ಹಾಗೆಲ್ಲ ಆಗಲ್ಲ. ದೇವರು ವಂಡರ್ಫುಲ್, ನಮ್ಮ ದೇಹ ಇದೆಯಲ್ಲಮ್ಮ, ಇಟ್ಸ್ ಎ ವಂಡರ್ಫುಲ್ ಮಿಷಿನ್. ದೇವರು ಗ್ರೇಟೆಸ್ಟ್ ಸೈಂಟಿಸ್ಟು. ಎಷ್ಟು ಚೆನ್ನಾಗಿ ಒಂದಕ್ಕೊಂದು ಅಡ್ಜಸ್ಟ್ ಮಾಡ್ಕೊಂಡು ಜೀವನ ನಡೀತದೆ ಅಂದರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಆದರೂ ಮನುಷ್ಯನಿಗೆ ಈ ಕಾಯಿಲೆಯಲ್ಲಿ ಯಾಕಾಗುತ್ತೆ ಅಂದರೆ, ನಾನು ಅವಲ್ಲೇ ಹೇಳಿದೆ, ವೈರಸ್ ಒಳಗೆ ಹೋದರೆ 3 ದಿನ ಇನ್ಕ್ಯುಬೇಷನ್ ಪೀರಿಯಡು, ನೆಕ್ಸ್ಟ್ 8 ದಿನ ಅದು ನಮ್ಮ ಸೆಲ್ ಒಳಗೆ ಎಂಟರ್ ಆಗುತ್ತೆ, ಲಂಗ್ಸ್ ಒಳಗೆ. ನೋಡಿ, ಈ ವೈರಸ್ಸು ನಮ್ಮ ಜೀವಂತ ಸೆಲ್ ಇಲ್ದಿರೆ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಅದು ಟೇಬಲ್ ಮೇಲೆ ಒಂದು 7 ಅವರ್ಸ್ ಇರ್ಬೋದು ಅಷ್ಟೇ. ಅದು ಎಂಜಿಲ್ಲು ಇದರೊಳಗಿದ್ರೆ, ಡ್ರೈ ಇದ್ದರೆ ಸತ್ತೋಗುತ್ತೆ. ಅದಕ್ಕೆ ಇದು ಇಲ್ಲದ್ರೆ ಕೋಳಿ ಒಳಗೆ ಹೋಗಬೇಕು, ಇಲ್ಲದ್ರೆ ಹಂದಿಗೆ ಹೋಗಬೇಕು, ಇಲ್ಲದ್ರೆ ಮನುಷ್ಯನಿಗೆ ಬರಬೇಕು. ನಮ್ಮ ದೇಹದ ಸೆಲ್ಲನ್ನು ಉಪಯೋಗಿಸ್ಕೊಂಡೇ ಇದು ಬದುಕೋಕ್ಕೆ ಸಾಧ್ಯ. ಸೊ ಲಂಗ್ಸ್ಗೆ ಹೋಗುತ್ತಲ್ಲ, ಆವಾಗ ಅಲ್ಲಿ ಮಲ್ಟಿಪ್ಲೈ ಆಗುತ್ತೆ, ಯಾಕಂದರೆ ಅದಕ್ಕೆ ಆಹಾರ ಸಿಗುತ್ತೆ ಅಲ್ಲಿ. ಇದಕ್ಕೆ ಬರೀ ಆರ್ ಎನ್ ಎ ಇದೆ, ಇದು ಊಟ ತಯಾರು ಮಾಡ್ಕೋಬೇಕು ಅಂದರೆ ನಮ್ಮ ಡಿ ಎನ್ ಎ ಬೇಕು. ಅದಕ್ಕೆ ಆರ್ ಎನ್ ಎ ಡಿ ಎನ್ ಎ ಇದ್ದರೆ ಮಾತ್ರನೇ ಸೆಲ್ಲು, ನಾವೆಲ್ಲ ಬದುಕಿರೋದೇ ಹಂಗೆ. ಸೊ ಇದು ನಮ್ಮದನ್ನು ಉಪಯೋಗಿಸ್ಕೊಳುತ್ತೆ. ಆವಾಗ ಏನಾಗುತ್ತೆ, ಇದು ಬಂತಲ್ಲ, ಇದು ಫಾರಿನ್ ಬಾಡಿ ನಮ್ಮ ದೇಹಕ್ಕೆ. ನಮ್ಮ ದೇಶದೊಳಗೆ ಸೋಲ್ಜರ್ಸ್ ಇರ್ತಾರೆ, WBCs, ಬಿಳಿ ರಕ್ತ ಕಣಗಳಿದಾವಲ್ಲ, ಮೋಸ್ಟ್ ಸೆಲ್ಸ್ ಅಂತ ಇರ್ತವೆ, ಒಂದು ಅಟ್ಯಾಕ್ ಮಾಡುತ್ತೆ. ಈ ಅಟ್ಯಾಕ್ ಮಾಡಿದಾಗ ಏನಾಗುತ್ತೆ ನೋಡಮ್ಮ, ಜನಗಳಿಗೆ ಅರ್ಥ ಆಗಬೇಕು ಅಂತ ಈ ಭಾಷೆ ಯೂಸ್ ಮಾಡ್ತೀನಿ ನಾನು. 2 ಮದ್ದಾನೆಗಳು ಕಾದಾಡಿದರೆ ಧೂಳೆದ್ದಳುತ್ತಂತೆ. ಅದೇ ಥರ ನಮ್ಮ ಸೋಲ್ಜರ್ಸು ವೈರಸ್ಸು ಫೈಟ್ ಆದರೆ ಲಂಗ್ಸ್ನೊಳಗೆ ಬೆಂಕಿ ಹತ್ಕೊಳ್ಳುತ್ತೆ. ಅದನ್ನು ನಮ್ಮ ಭಾಷೆಯಲ್ಲಿ ಇನ್ಫ್ಲಮೇಷನ್ ಅಂತೀವಿ ನಾವು. ಆ್ಯಕ್ಚುಲಿ ಲಂಗ್ಸ್ ಬಲೂನ್ ಥರ ಇರುತ್ತೆ, ಬ್ಯೂಟಿಫುಲ್ ಬಲೂನ್ ಥರ ಸೆಲ್ಸ್ ಇರುತ್ತೆ. ಯಾವಾಗ ಇವೆರಡಿಗೂ ಫೈಟ್ ಆಗುತ್ತಲ್ಲ, ನೀರು ಬರುತ್ತೆ, ಅಲ್ಲಿ ಬೆಂಕಿ ಹತ್ಕೊಳ್ಳುತ್ತೆ, ಊದ್ಕೊಳ್ಳುತ್ತೆ, ಇನ್ಫ್ಲಮೇಷನ್ ಅಂತೇವೆ. ಇವಾಗ ನಾವು ತೊಗೊಂಡ ಆಕ್ಸಿಜನ್ನ ನಮ್ಮ ಬ್ಲಡ್ಗೆ ಎಂಟರ್ ಆಗಬೇಕಲ್ಲ, ಆಗಲ್ಲ, ಅವಲ್ಲೇ ಸ್ಯಾಚುರೇಷನ್ ಕಡಿಮೆ ಆಗೋದು. ಸೊ ಈ ಕಾಯಿಲೆ ಎಷ್ಟು ಸರಳ ಇದೆ ಅಂದರೆ, ಸೊ ನಮ್ಮ ಫೈಟಿಂಗ್ನಿಂದ ನಮಗೆ ಉಸಿರಾಟದ ಕಷ್ಟ ಆಗುತ್ತೆ. ಇದನ್ನು ಹೈಪರ್ ಇಮ್ಯೂನ್ ರಿಯಾಕ್ಷನ್ ಅಂತೀವಿ ನಾವು. ಇಷ್ಟ್ಯಾಕೆ ಹೇಳ್ತಿದ್ದೀನಿ ಅಂದರೆ, ನೀನೇನಾದರೂ ಹಾಸ್ಪಿಟ್ಲಾಗಿದ್ದರೆ ನಮ್ಮ ಪಲ್ಮನಾಲಜಿಸ್ಟ್ ಇಂಟೆನ್ಸಿವಿಸ್ಟ್ಗೆ ಇದನ್ನು ಮಾನಿಟರ್ ಮಾಡ್ತಾನೆ. ಓ, ಇವನು ಲಂಗ್ಸ್ನಲ್ಲಿ ಇನ್ಫ್ಲಮೇಷನ್ ಆಗಿದೆ, ಸೊ ನಾನು ಇವನು ಸ್ಟೀರಾಯ್ಡ್ ಕೊಡಬೇಕು. ನಮ್ಮ ಹತ್ರ ಬೇರೆ ಬೇರೆ ಡ್ರಗ್ಸ್ ಇರ್ತವೆ, ಸ್ಟೀರಾಯ್ಡ್ಸ್ ಇರುತ್ತೆ, ಲೋ ಮಾಲೆಕ್ಯುಲರ್ ವೆಯ್ಟ್ ಎಪರಿನ್ ಇರುತ್ತೆ, ಅದನ್ನೆಲ್ಲ ಮನೆಯಲ್ಲಿ ಕೊಡೋಕ್ಕಾಗಲ್ಲ. ಅದಕ್ಕೆ ಹೇಳಿದ್ದು ನೀನು ಹಾಸ್ಪಿಟ್ಲಾಗಿರಬೇಕು ಅಂತ. ಇಂಟೆನ್ಸಿವಿಸ್ಟ್ ಈಸ್ ಎ ಸ್ಪೆಷಲಿಸ್ಟ್ ಇನ್ ಇನ್ ICU ಸ್ಪೆಷಲಿಸ್ಟ್ ಇರ್ತಾರಪ್ಪ, ಅವರು ಇವನಿಗೆ ಗೊತ್ತಾಗುತ್ತೆ ಯಾವಾಗ ಇವನು ಸ್ಟೀರಾಯ್ಡ್ ಕೊಡಬೇಕು, ಓ ಉಸಿರಾಟ, ಯಾವಾಗ ಇವನು ಟ್ಯೂಬ್ ಹಾಕಬೇಕು, ಎಷ್ಟು ಲೀಟರ್ ಆಕ್ಸಿಜನ್ ಕೊಡಬೇಕು, ಬರೀ ಮಾಸ್ಕ್ನ ಕೊಡ್ಬೋದಾ, ಇಲ್ಲ ಮಾಸ್ಕ್ನ ಆಗ್ತಾ ಇಲ್ಲ, ಯಾಕೋ ತೇಲ್ಗಣ್ಣು ಮೇಲ್ಗಣ್ಣು ಬಿಡ್ತಿರ್ತಾನೆ, ಟ್ಯೂಬ್ ಹಾಕ್ತಾರೆ ಎಂಡೋಟ್ರೇಕಿಯಲ್ ಟ್ಯೂಬು, 3 ದಿನ ಆದಮೇಲೆ ಅದು ಕೆಲಸ ಮಾಡ್ತಿರಲಿಲ್ಲ, ಇಲ್ಲೊಂದು ತೂ ತೊಡಿತೀವಿ, ಟ್ರೇಕಿ ಅಷ್ಟಮಿ ಅಂತೀವಿ ನಾವು, ಈ ಟ್ಯೂಬ್ ಬಾಯಿಂದ ತೆಗೆದು ಅದರೊಳಗಿಂದ ಹಾಕ್ತೀವಿ. ಇಷ್ಟೆಲ್ಲ ಇರುತ್ತೆ ವ್ಯವಹಾರ. ಒಬ್ಬ ಮನುಷ್ಯನ ಜೀವ ಉಳಿಸ್ಬೇಕಾದ್ರೆ ನಾವು ಎಷ್ಟು ಕಷ್ಟಪಡ್ತೀವಿ ಅಂದರೆ, ನಿಮ್ಮ ಮಾಧ್ಯಮದ ಮುಖಾಂತರ ನನ್ನ ಎಕ್ಸ್ಪ್ರೆಷನ್ ನೋಡಿ ಜನ ತಿಳ್ಕೊಬೇಕು. ಹೌದು, ಡಾಕ್ಟ್ರುಗಳು ಜೀವ ಉಳಿಸ್ಲಿಕ್ಕೆ ನಾವು ದೇವರಲ್ಲ. ನಾನು ಭಾಳ ಸರಿ ಹೇಳ್ತೀನಿ, ವೈದ್ಯ ನಾರಾಯಣ ಹರಿ ಅಂತ ನಮ್ಮನ್ನು ಅನ್ಬೇಡಿ, ಹೆಚ್ಚು ಕಮ್ಮಿ ಆದ ನಮ್ಮ ಬಟ್ಟೆ ಹರಿಬೇಡಿ ಅಂತ. ಇಷ್ಟೆಲ್ಲ ಮಾಡ್ತೀವಮ್ಮ ನಿಜವಾಗ್ಲು ಜನ. ಏ, ಅವನೇನೋ ಕುತ್ಗೆಗಳು ತೂತು ಹಾಕ್ಬಿಟ್ಟಂತೆ ಡಾಕ್ಟ್ರು, ಚಾಕುಗಳಿಗೆ ತೆಗೆದು ಹಿಂಗೆಲ್ಲ ಮಾತಾಡ್ಕೋತಾರೆ. ದಯವಿಟ್ಟು ಹಂಗೆ ತಿಳ್ಕೊಬೇಡಿ. ನಮಗೆ ಎಷ್ಟು ಕಷ್ಟಪಡ್ತೀವಿ ಅಂದರೆ, ಯಾಕೋ ಇವನಿಗೆ ಕಷ್ಟ ಆಗ್ತಾ ಇದೆ, ತಾಳಪ್ಪ ಈ ಟ್ಯೂಬ್ ಕೆಲಸ ಮಾಡ್ತಿಲ್ಲ, ಇಲ್ಲಿ ತೂತು ಹೊಡೆದು ಇಲ್ಲ ಹಾಕ್ತೀನಿ, ಟ್ರೇಕಿ ಅಷ್ಟಮಿ ಅಂತೀವಿ ನಾವು, ಅರ್ಧ ರಾತ್ರಿಯೊಳಗೆ ಆಪರೇಷನ್ ಮಾಡ್ತೀವಿ. ಇಷ್ಟೆಲ್ಲ ಮಾಡಿ ಇವನು ಜೀವ ಉಳಿಸ್ತೀವಿ. ಸೊ ಸ್ಯಾಚುರೇಷನ್ ಕಡಿಮೆ ಆದರೆ ನಿಮ್ಮ ಮನೆಯೊಳಗೆ ನಾನು ಇದೆಲ್ಲ ಮಾಡೋಕ್ಕಾಗಲ್ಲ. ಆದುದರಿಂದ ICU ಬೇಕು. ಅನ್ಫಾರ್ಚುನೇಟ್ಲಿ ಇವತ್ತು ICUಗಳು ಸಿಗ್ತಾ ಇಲ್ಲ. ಏನು ಮಾಡಬೇಕು ನಾವು? ಪೇಷಂಟ್ ಅಲ್ದು ಅಲ್ದು ದಾರಿ ಒಳಗೆ ಸತ್ತೋಗ್ತಾನೆ. ಇದಕ್ಕೆ ಜವಾಬ್ದಾರ ಯಾರು? ನಾನು ನೇರ ಹೊಣೆ, ನನ್ನ ಡಿಪಾರ್ಟ್ಮೆಂಟು, ನನ್ನ ಸರ್ಕಾರ. ಈ ಜೀವ ಉಳಿಸ್ಲಿಲ್ಲ ಅಂದರೆ, ಇದು ನಾನು ಬೈತಾ ಇಲ್ಲ ಯಾವುದೇ ಒಂದು ಸರ್ಕಾರ, ನನಗೆ ಅಂಥ ದೊಡ್ಡ ಅಧಿಕಾರ ಇಲ್ಲ. ಯಡಿಯೂರಪ್ಪನವ್ರನ್ನ ಬೈಬೇಕಾಗಲಿ, ಕುಮಾರರಾಮನ ಸ್ವಾಮಿನ ಬೈಬೇಕಾಗಲಿ, ಇಲ್ಲ. ನಾನೊಬ್ಬ ಸಾಮಾನ್ಯ ಪ್ರಜೆಯಾಗಿ, ನಾನೊಬ್ಬ ವೈದ್ಯನಾಗಿ, ಈ ಫೇಲ್ಯೂರಿಗೆ ಇರೋ ಅಂಥ ಸರ್ಕಾರ, ಯಾವುದೇ ಸರ್ಕಾರ ಆಗಲಿ, ನೀವು ಜವಾಬ್ದಾರರು ಅಂತ ಡೆಫಿನೆಟ್ಲಿ ಹೇಳಬಲ್ಲೆ.
ಅದನ್ನು ಅವ್ರು ಕ್ವಶನ್ ಮಾಡಿದರೆ ನಾನು ಡಿಫೆಂಡ್ ಮಾಡ್ಕೊಳ್ಬಲ್ಲೆ. ಅದರಿಂದ ನನ್ನ ಕಳಕಳಿಯ ಮನವಿ, ಇವತ್ತು ಜನ ಮಿಡ್ಲ್ ಕ್ಲಾಸ್ ಮ್ಯಾನ್ ಯಾವುದೋ ಒಂದು ಅಣ್ಣ ಇನ್ನೊಂದಮ್ಮ ನಾನು ಹೇಳ್ತೀನಿ, ಐ ಸಿ ಒಳಗೆ ಬಿಲ್ಲು ಹೆಂಗೆ ಓಡುತ್ತೆ ಅಂದರೆ ಮೀಟ್ರು ಲಾಸ್ಟಿಗೆ ಬಿಲ್ ನೋಡಿದ್ರೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಡ್ತಾರೆ 16.5 ಲಕ್ಷ. ಅದರಿಂದ ದಯವಿಟ್ಟು ಬಡವನಿಗೆ ಇದೊಂದು ಹೆಲ್ಪ್ ಮಾಡಿ, ಇದೊಂದು ಸಮಯ, ಇದು ಭಾಳ ಇಂಪಾರ್ಟೆಂಟು. ಅದಕ್ಕೆ ಎಲ್ಲೋ ಒಂದು ಕಡೆ ಮಾಡಿದ್ದಾರೆ ಇಲ್ಲ ಅನ್ನೋದಿಲ್ಲ, ಬಿ ಬಿ ಎಂ ಪಿಯಿಂದ ಹೋದರೆ ಫ್ರೀ ಅಂತಾರೆ, ಬಟ್ ಬಿ ಬಿ ಎಂ ಪಿದು ಲಿಮಿಟೆಡ್ ಇರ್ತವೆ. ಇವನು ನಾನು ಜೀವ ಉಳಿದ್ರೂ ಪರವಾಗಿಲ್ಲ, ನನ್ನ ಆಸ್ತಿ ಮಾರ್ಕೊಂಡಾರೆ ನಾನು ಹಾಸ್ಪಿಟ್ಲಿಗೆ ಸೇರ್ಕೊತೀನಿ ಡಾಕ್ಟ್ರ್ ಹೇಳಿ ಅಂತಾರೆ. ಅವನು ಈಚೆ ಬರೋಷ್ಟೊತ್ತು 25 ಲಕ್ಷ ಬಿಲ್ಲಾಗಿರೋದು ನಾನೇ ನೋಡಿದ್ದೀನಿ. ಇದು ವೆರಿ ವೆರಿ ಇಂಪಾರ್ಟೆಂಟು. ಸೊ ಜನಗಳಿಗೆ ದಯವಿಟ್ಟು ಇಷ್ಟಕ್ಕೆಲ್ಲ ಯಾರನ್ನೂ ಬ್ಲೇಮ್ ಮಾಡೋಂಗಿಲ್ಲ, ನಮ್ಮ ಆರೋಗ್ಯ ನಮ್ಮ ಕೈನಲ್ಲಿ. ನಿಮ್ಮ ನೆಗ್ಲಿಜೆನ್ಸಿಂದ ನೀವು ಮಾಸ್ಕ್ ಸರಿಯಾಗಿ ಹಾಕಲಿಲ್ಲ, ಬೇರೆದ ಕಡೆ ನೋಡಮ್ಮ ನೆಸೆಸಿಟಿ ಇದಾಗ ಹೋಗಬೇಕು. ಜೀವನೂ ಇರಬೇಕು, ಜೀವನನೂ ನಡಿಬೇಕು. ತರಕಾರಿ ತರಬೇಕು ಇಲ್ಲದ್ರೆ ಅಡುಗೆ ಮಾಡೋಕ್ಕಾಗಲ್ಲ. ಗುಂಪಿನ ಮೇಲೆ ಯಾಕೆ ಓದ್ತೀರಿ? ಯಾವನ ಪುಕ್ಕಟ್ಟೆ ಹಾಲು ಕೊಡ್ತಾನೆ ಅಂದರೆ ಮೈ ಮೇಲೆ ಯಾಕೆ ಬೀಳ್ತೀರಿ? ಹಾಲು ಕುಡಿದಿದ್ರೆ ಯಾರು ಸತ್ತೋಗಲ್ಲ. ಸೊ ನಾನೇನು ಹೇಳ್ತಿರೋದು, ನೆಸೆಸಿಟಿ ನಿಮ್ಗೇನು ಎಸೆನ್ಷಿಯಲೋ ಅದಕ್ಕೆ ಮಾತ್ರ ಹೋಗಿ, ಉಳಿದಿದ್ದಕ್ಕೆ ಹೋಗಬೇಡಿ. ನೀವು ನಂದಿ ಬೆಟ್ಟಕ್ಕೆ ಇನ್ನೊಂದ್ಸರಿ ಹೋದ್ರಾಯಿತು, ಉಗಾದಿ ಹಬ್ಬ ಇನ್ನೊಂದ್ಸರಿ ಮಾಡಿದ್ರಾಯಿತು, ದೇವ್ರ ಪೂಜೆ ಅದು ಏನು ಮೈ ಮೇಲೆ ಬೀಳ್ತಾರೋ, ದೇವ್ರಿಗೆ ಮನೆಯಿಂದ ಕೈ ಮುಗಿದ್ರಾಯಿತು, ಕೇಳೋದಿಲ್ಲ ಜನ. ಇವೆಲ್ಲ ವಿಜ್ಞಾನವನ್ನು ಅರ್ಥ ಮಾಡಿಕೊಳ್ಳಿ ಅಂತ ನಾನು ಇಷ್ಟೊಂದು ಕಳಕಳಿಯಿಂದ ಜನರಲ್ಲಿ ಕೇಳ್ಕೊತಾ ಇದ್ದೀನಿ.